ಹೇಳುವ ಆಧ್ಯಾತ್ಮಿಕ ಮಾಸ ಪತ್ರಿಕೆಗೆ ಶುಭ ಹಾರೈಸಿದ್ದಾರೆ ಆ ಮಠಾಧೀಶರು ಯಾರು ಅಂತೀರಾ ಈ ವರದಿ ನೋಡಿ ಇಂಜಿಗೇರಿ ಮಠದ ಪರಂಪರೆ ಸದ್ಗುರುಗಳಾದ ಶ್ರೀ ಸದ್ಗುರು ಸಮರ್ಥ ಪ್ರಭುಜಿ ಮಹಾರಾಜರ ದಿವ್ಯ ಸಾರಥ್ಯದಲ್ಲಿ ಹೊರತರುತ್ತಿರುವ ಆಧ್ಯಾತ್ಮಿಕತೆಯ ದೇವವಾಣಿ ಎಂಬ ಮಾಸ ಪತ್ರಿಕೆಗೆ ಶುಭ ಹಾರೈಸಿ ಜಮಖಂಡಿ ತಾಲೂಕಿನ ಸುಕ್ಷಿತ್ರ ಹಿಪ್ಪರಗಿ ಮಠದಲ್ಲಿ ಪೂಜ್ಯ ಶ್ರೀ ಶಶಿಕಾಂತ್ ಪಡಸಲ್ಗಿ ಗುರುಗಳು ಇಂಜಿಗೇರಿ ಆಧ್ಯಾತ್ಮಿಕ ಸಂಪ್ರದಾಯ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಉತ್ತರ ಕರ್ನಾಟಕದ ಗೌರವ ಅಧ್ಯಕ್ಷರು ಮಾತನಾಡಿದರು ಸದ್ಗುರು ಸಮರ್ಥ ಪ್ರಭುಜಿ ಮಹಾರಾಜರನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಇಂಚಿಗಿರಿ ಅಧ್ಯಾತ್ಮ ಸಂಪ್ರದಾಯದ ಸಮಸ್ತ ನಾಮಧಾರಿಕರಿಗೆ ಈ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ ಸದ್ಗುರು ಸಮರ್ಥ ಮಾಧವಾನಂದ ಪ್ರಭುಜಿಯವರ ಕಾಲಾವಧಿಯಲ್ಲಿ ಪ್ರಕಟವಾಗಿರತಕ್ಕಂತ ಮಾಸಪತ್ರಿಕೆ ಸಂತವಾಣಿ ಅಂತ ಹೇಳಿ ಅದು ಈಗ ರಾಜ್ಯಾದ್ಯಂತ ಮಾಧವಾನಂದ ಶೇಗುಣಸಿ ಹಾಗೂ ಹಾಸಿಲ್ಕರ್ ಅವರ ಸಂಪಾದಕತ್ವದಲ್ಲಿ ದೇವವಾಣಿ ಅಂತ ಪ್ರಕಟವಾಗ್ತಾ ಇದೆ ಆ ಸಂಪಾದಕತ್ವದ ಪತ್ರಿಕೆ ದೇವವಾಣಿ ಪತ್ರಿಕೆಯ ದಿವ್ಯ ಸಾರಥ್ಯ ಸುಕ್ಷೇತ್ರ ಇಂಚಿಗೇರಿ ಮಠದ ಸದ್ಗುರು ಸಮರ್ಥ ಪ್ರಭುಜಿ ಮಹಾರಾಜರ ಸಾರಥ್ಯದಲ್ಲಿ ಪ್ರಕಟವಾಗ್ತಾ ಇದೆ ಈ ಮೂಲಕ ಇಂಚಿಗೇರಿ ಅಧ್ಯಾತ್ಮ ಸಂಪ್ರದಾಯದ ನಾಮಧಾರಿಕರಿಗೆ ಹಾಗೂ ಕರ್ನಾಟಕದ ಸಮಸ್ತ ಜನತೆಗೆ ವಿನಂತಿಸಿಕೊಳ್ಳುವುದೇನೆಂದರೆ ಭಾರತವನ್ನು ಅಧ್ಯಾತ್ಮದ ತವರುಮನಿ ಅಂತ ಕರೀತಾರೆ ಕರ್ನಾಟಕವನ್ನು ದೇವರ ಮನಿ ಅಂತ ಕರಿಬೇಕಾಗ್ತದೆ ಅದೇ ರೀತಿಯಾಗಿ ಇಂಚಿಗೇರಿ ಅಧ್ಯಾತ್ಮ ಸಂಪ್ರದಾಯದ ಸಮಸ್ತ ಮಠಗಳನ್ನು ಯಾವ ರೀತಿಯಾಗಿ ಇಡೀ ದೇಶ ಕರೀತದೆ ಅಂದರೆ ಸರ್ವಧರ್ಮದ ಜಾತ್ಯಾತೀತ ಸಮಾನತೆಯ ಮತ್ತು ಸಾಮರಸ್ಯದ ಮತ್ತು ಸಾಮೂಹಿಕ ಬೇಸಾಯದ ಮಠ ಅಂತ ಕರೀತಾರೆ ಇವತ್ತು ಯಾಕೆ ಈ ಪತ್ರಿಕೆ ಮುಂದುವರಿತಾ ಇದೆ ಅಂತಂದರೆ ಸಮಸ್ತ ಯುವ ಸಮುದಾಯ ದುಶ್ಚಟಗಳಿಗೆ ಮಾರು ಹೋಗ್ತಾ ಇದೆ ಮತ್ತು ಸಂಸ್ಕೃತಿ ಸಾಹಿತ್ಯ ಮತ್ತು ಅಧ್ಯಾತ್ಮದ ಚಿಂತನೆಗಳು ಕಡಿಮೆ ಆಗ್ತಾ ಇದೆ ಅದೆಲ್ಲವನ್ನು ಜಾಗೃತ ಮಾಡಿ ಒಂದೆಡೆ ಕ್ರೋಢೀಕರಣ ಮಾಡಿ ಈ ಪತ್ರಿಕೆಯ ಮೂಲಕ ಇಂಚಿಗೇರಿ ಅಧ್ಯಾತ್ಮ ಸಂಪ್ರದಾಯದ ಸದ್ಗುರುಗಳ ಸಾರಥ್ಯದಲ್ಲಿ ಪ್ರಕಟವಾಗ್ತಾ ಇದೆ ಆ ಸಂಪಾದಕರಿಗೂ ಕೂಡ ನಾವು ಶುಭವನ್ನು ಹಾರೈಸಿ ಈ ಮೂಲಕ ರಾಜ್ಯದ ಜನತೆಗೆ ವಿನಂತಿಸಿಕೊಳ್ಳುವುದೇನೆಂದರೆ ಈ ಪತ್ರಿಕೆ ಮುಂದುವರಿಯಲು ಮತ್ತು ಬೆಳವಣಿಗೆ ಆಗಲು ತನು ಮನದನದಿಂದ ನಾವೆಲ್ಲರೂ ಕೂಡ ಸಹಕಾರವನ್ನು ಕೊಡೋಣ ಅಂತೇಳಿ ತಮ್ಮೆಲ್ಲರಿಗೂ ಶುಭ ಆಕಾಂಕ್ಷೆಗಳನ್ನು ತಿಳಿಸಿ ಸಬ್ಸ್ಕ್ರೈಬ್ ಅವರ್ ಚಾನಲ್ ಕ್ಲಿಕ್ ದ ಬೆಲ್ ಐಕಾನ್ ಆ್ಯಂಡ್ ಲೈಕ್ ಅವರ್ ವಿಡಿಯೋಸ್